ಸೀತಾರಾಮ ಕಲ್ಯಾಣ. ಕಣ್ಣೀರಲ್ಲಿ ತೊಯ್ದು ಹೋಯ್ತೆ ಕ್ರೋಧದ ಕಿಡಿ. ಎಹರ್ಷ ನಿರ್ದೇಶನದ ಸೀತಾರಾಮ ಕಲ್ಯಾಣ ಬಿಡುಗಡೆಯ ಹೊಸ್ತಿಲಲ್ಲಿ ನಿಂತಿದೆ. ಈ ಹೊತ್ತಲ್ಲಿ ಈ ಸಿನಿಮಾ ಬಗ್ಗೆ ಹುಟ್ಟಿಕೊಂಡಿದ್ದ ನಿರೀಕ್ಷೆ ಕುತೂಹಲಗಳೆಲ್ಲ ಕೆಂಡದಂತೆ ನೀಗಲಾರಂಭಿಸಿವೆ. ಅದಕ್ಕೆ ತುಪ್ಪ ಸುರಿದಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಚಿತ್ರತಂಡದ ಕಡೆಯಿಂದ ಇಷ್ಟಿಷ್ಟೇ ಹೊರಬೀಳುತ್ತಿದೆ. ಸೀತಾರಾಮ ಕಲ್ಯಾಣ ಎಲ್ಲ ವರ್ಗದ ಪ್ರೇಕ್ಷಕರನ್ನ ಮುದಗೊಳಿಸೋ ಮಾಸ್ ಕಮ್ ಫ್ಯಾಮಿಲಿ ಎಂಟರ್ಟೈನರ್. ಪ್ರತಿ ಪಾತ್ರಗಳನ್ನು ಕೂಡ ಮಹತ್ವಪೂರ್ಣವಾಗಿ ಭಿನ್ನವಾಗಿಯೇ ಹರ್ಷ ಅವರು ರೂಪಿಸಿದ್ದಾರಂತೆ. ಅದಕ್ಕೆ ಜೀವ ತುಂಬಿರೋ ನಟರು ಕೂಡ ಈ ಮೂಲಕ ತಮ್ಮ ಮಾಮೂಲಿ ಇಮೇಜಿನಾಚೆಗೆ ಪ್ರಜ್ವಲಿಸಲು ರೆಡಿಯಾಗಿದ್ದಾರೆ. ಅಂತಹ ವಿಭಿನ್ನ ಪಾತ್ರ ನಿರ್ವಹಿಸಿದವರಲ್ಲಿ ಖ್ಯಾತ ಖಳನಟ ರವಿಶಂಕರ್ ಪ್ರಮುಖರು. ರವಿಶಂಕರ್ ಅಂದ್ರೆ ಹಲ್ಲು ಮಸಿಯುತ್ತಾ ಕಣ್ಣು ಗುಟ್ಟಿಗಳನ್ನೇ ಅಗ್ನಿ ಕುಂಡುವಾಗಿಸಿಕೊಂಡ ಅಬ್ಬರದ ನಟನೆ ಕಣ್ಮುಂದೆ ಬರುತ್ತೆ. ಅಂತಹ ರವಿಶಂಕರ್ ಅವರಲ್ಲಿ ಎಂಥವರ ಕಣ್ಣಂಚು ಒದ್ದೆಯಾಗುವಂತಹ ಶೇಡ್ ಹೊಂದಿರೋ ಪಾತ್ರದಲ್ಲಿ ನಟಿಸಿದ್ದಾರಂತೆ. ಹಾಗಂದ್ಮೇಲೆ ಈ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಟಿದಿರುತ್ತಾ? ಹಾಗಾದ್ರೆ ರವಿಶಂಕರ್ ಈ ಸಿನಿಮಾದಲ್ಲಿ ನಿರ್ವಹಿಸಿರೋ ಪಾತ್ರ ಎಂಥದ್ದು? ಅದು ಕಳನ ಪಾತ್ರವಲ್ವಾ? ಇಂತಹ ಪ್ರಶ್ನೆಗಳಿಗೆಲ್ಲ ವಾರದೊಪ್ಪತ್ತಿನಲ್ಲೇ ಉತ್ತರ ಸಿಗಲಿದೆ.